गुड न्यूज गुड न्यूज गुड न्यूज पेट्रोल डीजल बळके ಮಾಡುವ ಎಲ್ಲಾ ವಾಹನ ಸವಾರರಿಗೆ ಮತ್ತೊಮ್ಮೆ ಬಂಪರ್ ಗುಡ್ ನ್ಯೂಸ್ ಬಂದಿದ್ದು ಇದೀಗ ಮತ್ತೊಮ್ಮೆ ಪೆಟ್ರೋಲ್ ಡೀಸೆಲ್ ದರದಲ್ಲಿ 8 ರಿಂದ 9 ರೂಪಾಯಿವರೆಗೆ ಇಳಿಕೆ ಕಂಡಿದೆ ಹೌದು ಈ ರೀತಿ ದರ ಇಳಿಕೆ ಆದ ಕುರಿತು ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿ ಕೊಟ್ಟಿದ್ದೀವಿ ಸೋ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆಯಲ್ಲಿ ನಿಮ್ಮ ಬೆಂಬಲ ಕೂಡ ಇದ್ದರೆ ತಪ್ಪದೆ ಈ ವಿಡಿಯೋಗೆ ಬಂದು ಲೈಕ್ ಮಾಡಿ ಹಾಗೂ ದಿನಾಲೂ ಇದೆ ರೀತಿ ಪೆಟ್ರೋಲ್ ಡೀಸೆಲ್ ಚಿನ್ನ ಮತ್ತು ಬೆಳ್ಳಿಯ ನಿಖರ ಬೆಲೆಗಳನ್ನು ತಿಳಿದುಕೊಳ್ಳಲು ಕನ್ನಡ ಮಸ್ತ್ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ನಿಮಗೆ ಗೊತ್ತಿರುವ ಹಾಗೆ ಪೆಟ್ರೋಲ್ ಡೀಸೆಲ್ ದರದ ಮೇಲೆ ಆಯಾ ರಾಜ್ಯ ಸರ್ಕಾರವು ವ್ಯಾಟ್ ದರವನ್ನು ವಿಧಿಸುತ್ತದೆ ಪೆಟ್ರೋಲ್ ಡೀಸೆಲ್ ಮೇಲೆ ವ್ಯಾಟ್ ದರವು 30-45% ಇರುತ್ತದೆ ಇದು ನಿಮಗೆ ಗೊತ್ತಿರುವ ವಿಷಯ ಆದರೆ ವೀಕ್ಷಕರೇ ದೆಹಲಿ ಸರ್ಕಾರವು ಪೆಟ್ರೋಲ್ ಡೀಸೆಲ್ ಮೇಲೆ ವಿಧಿಸಲಾಗುವ ವ್ಯಾಟ್ ಶುಲ್ಕವನ್ನು 30% ವರೆಗೆ ಇಳಿಕೆ ಮಾಡಿ ಪ್ರತಿ ಲೀಟರ್ ಪೆಟ್ರೋಲ್ನ ಬೆಲೆಯಲ್ಲಿ 8 ರೂಪಾಯಿ ಕಡಿತಗೊಳಿಸಿದೆ ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಮಾತನಾಡಿದ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ರವರು ಈ ರೀತಿ ಪೆಟ್ರೋಲ್ನ ಮೇಲಿನ ವ್ಯಾಟ್ ಅನ್ನು ಕಡಿತಗೊಳಿಸಿ ಅಲ್ಲಿನ ಜನತೆಗೆ ಬಂಪರ್ ಗುಡ್ ನ್ಯೂಸ್ ನೀಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲೆ ವಿಧಿಸಲಾಗುವ ವ್ಯಾಟ್ ಟ್ಯಾಕ್ಸ್ ಅನ್ನು ಹಲವು ರಾಜ್ಯಗಳು ಕಡಿತಗೊಳಿಸಲಿದ್ದು ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯವು ಕೂಡ ಒಂದಾಗಲಿದೆ ಸೋ ಪೆಟ್ರೋಲ್ ಡೀಸೆಲ್ ಮೇಲೆ ಇಳಿಕೆ ಆದರೂ ಕೂಡ ಎಷ್ಟು ಇಳಿಕೆ ಆಗಬೇಕು ಎಂಬುದು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ